ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಾವಿವತ್ತು ಎಲ್ಲಿ ಹೊರಟಿದ್ದೀವಿ ಅಂತ, ಫಸ್ಟು ಹೊರಗಡೆ ಹೋಗೋಕ್ಕೂ ಮುಂಚೆ ರಿತ್ವಿಕ್ಗೆ ರಾಜ್ಕುಮಾರ್ ಕರ್ಕೊಂಡು ಹೋಗಿದ್ದರು ಹೇರ್ ಕಟ್ ಮಾಡಿಸ್ಕೊಂಡು ಬರೋಕ್ಕೆ, ಹೇರ್ ಸ್ಟೈಲ್ ಮಾಡ್ಸೋಣ ಅಂತ. ಅವನು ಹೇರ್ ಕಟ್ ಮಾಡಿಸ್ಕೊಳ್ಳೋಕೆ ರೆಡಿ ಇರಲಿಲ್ಲ, ಅಳ್ಕೊಂಡು ಕೂತಿದ್ದ. ಆದರೂ ಕೂರಿಸ್ಕೊಂಡು ಹೇರ್ ಕಟ್ ಮಾಡಿಸ್ತಾ ಇದ್ದೀವಿ. ನೋಡಿ, ಅವ್ನ ಫೇಸ್ ಹೆಂಗಾಗಿದೆ ಅಂತ. ಹೇರ್ ಕಟ್ ಮಾಡಬೇಕಾದ್ರೆ ನೋಡಿ, ಅಳ್ತಾ ಇದ್ದಾನೆ. ಇಲ್ಲೆಲ್ಲ ಹೇರ್ ಕಟ್ ಮಾಡ್ತಾಯಿದ್ರು, ಕೂದಲೆಲ್ಲ ಮುಖದ ಮೇಲೆ ಬೀಳ್ತಾ ಇದೆ ಅಂತ. ನನ್ನ ಹಸ್ಬೆಂಡು ರಾಜ್ಕುಮಾರ್ ನೋಡಿ, ಈಗ ಕೂದಲು ಕ್ಲೀನ್ ಮಾಡ್ತಾಯಿದ್ರೆ, ಮುಖದ ಮೇಲೆಲ್ಲ ಬಿದ್ದಿರೋ ಕೂದಲೆಲ್ಲನೂ ಕ್ಲೀನ್ ಮಾಡ್ತಾಯಿದ್ದಾರೆ. ಅಳ್ತಾನೇ ಇದ್ದ ಅವನು. ಇದಾದಮೇಲೆ ಹೇರ್ ಕಟ್ ಆಯಿತು, ಅವನಿಗೆ ಖುಷಿಯಾಯಿತು ಕನ್ನಡಿಲೆಲ್ಲ ನೋಡಿಕೊಂಡು. ಮತ್ತು ಇವತ್ತು ಎಲ್ಲಿಗೆ ಹೊರಟಿದ್ದೀವಿ, ಇವನಿಗೆ ಹೇರ್ ಕಟ್ ಮಾಡಿಸ್ಕೊಂಡು ಮತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂತ ಸರ್ಪ್ರೈಸ್ ಇದೆ ಇವತ್ತು. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಸರ್ಪ್ರೈಸು ಅಂತ. ಸ್ಕಿಪ್ ಮಾಡಬೇಡಿ. ನೆಕ್ಸ್ಟು ನೋಡಿ, ಹೇರ್ ಕಟ್ ಆಯ್ತು ಒಂದು. ಈಗ ಮನೆಗೆ ಹೊರಟ್ವಿ, ಮನೆಯಿಂದ ಮತ್ತೆ ಎಲ್ಲಿಗೆ ಹೊರಡೋದು ಅಂತ ನೋಡೋಣ, ಬನ್ನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇವಾಗ ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಹೊರಟಿದ್ದೀವಿ ಹೊರಗಡೆ. ಎಲ್ಲೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿ, ಬನ್ನಿ ಹೋಗೋಣ. ನೋಡಿ, ಈಗ ನಾನು ರಿತ್ವಿಕ್ ಮತ್ತೆ ನನ್ನ ಹಸ್ಬೆಂಡು ಹೋಗಿ ಬಂದ್ವಿ. ಎಲ್ಲಿಗೆ ಹೋಗಿದ್ವಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲಲ್ವಾ, ಸರ್ಪ್ರೈಸ್ ಅಂತ ಹೇಳಿದ್ದೆ. ನಾವು ಸ್ಕೂಲ್ಗೆ ಹೋಗಿ ಬಂದ್ವಿ. ಸ್ಕೂಲಿಂದ ಈಗ ಬಂದು ಸ್ವಲ್ಪ ಟೀ ಕುಡಿದು ಕೂತಿದ್ದೀವಿ. ಸದ್ಯಕ್ಕೆ ಎಲ್ಲಿಗೆ ಹೋಗಿದ್ದೋ ಅಂತ ಅಂದರೆ, ನಾವು ಸ್ಕೂಲ್ಗೆ, ನನ್ನ ರಿತ್ವಿಕ್ ಸ್ಕೂಲಿಗೆ ಸೇರ್ಸೋಕ್ಕೆ ಅಂದ್ಕೊಂಡಿದ್ದೀರಾ? ಇಲ್ಲ, ಇನ್ನು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಸ್ಕೂಲಿಗೆ ಸ್ಟಾರ್ಟ್ ಆಗಿಲ್ಲ. ಇವ್ರಿಗೆಲ್ಲ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ಹೈಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಂತೆ. ಸದ್ಯಕ್ಕೆ ಹಾಗಾದರೆ ಏನಕ್ಕೆ ಸ್ಕೂಲ್ಗೆ ಹೋಗಿ ಬಂದ್ರಿ ಅಂತ ಕೇಳ್ತಾ ಇದ್ದೀರಾ? ಇವತ್ತು ಸ್ಕೂಲ್ಗೆ ಹೋಗಿ ಬಂದಿದ್ದ ವಿಷಯ ಏನಂದರೆ, ಏನಪ್ಪ ರೀತು, ಸ್ಕೂಲ್ಗೆ ಹೋಗಿ ಬಂದಿದ್ದ ವಿಷಯ, ನಾನು ಟೀಚಿಂಗ್ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನಂದು ಕ್ವಾಲಿಫಿಕೇಷನ್ನು BA BEd ಮಾಡಿದ್ದೀನಿ. ಫಸ್ಟು ಮದುವೆಗಿಂತ ಮುಂಚೆ, ಐದು ವರ್ಷದ ಹಿಂದೆ ಮದುವೆಗಿಂತ ಮುಂಚೆ ನಾನು ಟೀಚರಾಗಿ ವರ್ಕ್ ಮಾಡ್ತಿದ್ದೆ ಬೆಂಗಳೂರಲ್ಲೇ. ಅದಾದಮೇಲೆ ಮದುವೆ ಆದಾಗಿಂದ ನಾನು ಎಲ್ಲಿಗೂ ಟೀಚಿಂಗ್ ಹೋಗೋಕ್ಕಾಗಲಿಲ್ಲ. ಮಧ್ಯದಲ್ಲಿ ಒಂದು ಮಂತು ಚಟ್ಟೆನಳ್ಳಿಲಿದ್ದಾಗ ನನ್ನ ಹಸ್ಬೆಂಡ್ ಕರ್ಕೊಂಬಂದಿರಲಿಲ್ಲ, ಇನ್ನೂ ಅವ್ರ ಜೊತೆ ಬಂದಿರಲಿಲ್ಲ ನಾನು ಬೆಂಗಳೂರಿಗೆ. ಆವಾಗ ಒಂದು ಮಂತು ನಾನು ಟೀಚರಾಗಿ ವರ್ಕ್ ಮಾಡ್ತಿದ್ದೆ ಅಲ್ಲಿ. ಅಂದರೆ ಟೀಚಿಂಗ್ ಅದಕ್ಕೇನು ನಾನು ಸ್ಯಾಲ್ರಿ ಏನು ತೊಗೊಳ್ಳಿಲ್ಲ, ಒಂದು ಮಂತ್ ಮಾಡಿದ್ದೆ ಅಷ್ಟೇ. ಓಕೆ, ಅಲ್ಲೇ ಸ್ಕೂಲಲ್ಲಿ ನನಗೆ ಹೋಗೋಣ ಅಂತ ಅನಿಸ್ತು. ಸ್ಕೂಲ್ ಮಕ್ಕಳಿಗೆ ಏನಾದರೂ ಮಾಡೋಣ, ಅಲ್ಲೇ ಇದ್ದ 5 ತಿಂಗಳಿದ್ದೆ, 1 ತಿಂಗಳು ಮಾಡೋಕ್ಕಾಗಿದ್ದು. ನಾನು ಅದಾದಮೇಲೆ ಬೆಂಗಳೂರಿಗೆ ಬಂದುಬಿಟ್ಟೆ. ಬೆಂಗಳೂರಿಗೆ ಬಂದಾದಮೇಲೆ ಲಾಕ್ಡೌನಲ್ಲಿ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗಿರಲಿಲ್ಲ, ಆನ್ಲೈನ್ ಕ್ಲಾಸಸ್ಸು ಏನೂ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಕ್ಲಾಸ್ಗೆ ಹೋಗಬೇಕು ಅಂತಲೇ ಆಸೆ ಇತ್ತು. ಈಗ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ, ಅದಕ್ಕೆ ಡೆಮೋ ಕ್ಲಾಸ್ಗೆ ಒಂದು ಸ್ಕೂಲ್ಗೆ ಆನ್ಲೈನಲ್ಲಿ ಸರ್ಚ್ ಮಾಡಿದೆ, ನನಗೆ ನಂಬರ್ ಸಿಕ್ತು. ಅಲ್ಲಿ ಕಾಲ್ ಮಾಡಿ ಕೇಳಿದ್ದಕ್ಕೆ ಮಂಡೇ ಬನ್ನಿ ಡೆಮೋ ಕ್ಲಾಸಸ್ ಕೊಡಿ ಅಂತ ಕೇಳಿದ್ರು. ಓಕೆ, ಅದಕ್ಕೆ ಇವತ್ತು ಹೋಗಿ ಡೆಮೋ ಕ್ಲಾಸ್ ಕೊಟ್ಟೆ. ಅದಾದಮೇಲೆ ಸ್ಕೂಲು 9:30 to 3:30 ಇರುತ್ತಂತೆ. ನಾವು ನಿಮ್ಮದು ರೆಸ್ಯೂಮ್ ಕಳಿಸಿ ಅಂತ ಹೇಳಿದ್ದಾರೆ, ಇನ್ನೂ ಸ್ಯಾಲ್ರಿ ಎಲ್ಲ ಮಾತಾಡಿಲ್ಲ, ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಈಗ ಡೆಮೋ ಕೊಟ್ಟು ಬಂದಿದ್ದೀನಿ, ನೋಡೋಣ. ಈಗ ಈ ಜಾಬ್ ಆದರೆ ಇದೇ ಸ್ಕೂಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಇಲ್ಲ ಅಂದರೆ ನೆಕ್ಸ್ಟ್ ಯಾವುದಾದ್ರೂ ಸ್ಕೂಲ್ಗೆ ಟ್ರೈ ಮಾಡ್ತೀನಿ. ಓಕೆ, ಈ ಸ್ಕೂಲ್ ಆದರೂ ಯೂಟ್ಯೂಬ್ ಬಿಡ್ತೀನೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಕಂಟಿನ್ಯೂಸು ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತೆ ಕ್ಲಾಸು, ಅದಾದಮೇಲೆ ಬೇರೆ ಬೇರೆ ವರ್ಕು ಇರುತ್ತೆ ನಮಗೂ, ಟೀಚರ್ ಆದಮೇಲೂ ವರ್ಕ್, ಮನೇಲಿ ಎಷ್ಟೊಂದು ವರ್ಕ್ ಮಾಡಿ ಯೂಟ್ಯೂಬ್ ಕಂಟಿನ್ಯೂ ಮಾಡೋದೋ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ, ಡಿಸೈಡ್ ಮಾಡಿ ಹೇಳ್ತೀನಿ ಯೂಟ್ಯೂಬ್ ಕಂಟಿನ್ಯೂ ಮಾಡ್ತಾ ಇದ್ದೀನಾ ಇಲ್ವಾ ಅಂತ. ಸ್ಕೂಲ್ ಏನಾದರೂ ಅವನಿಗೂ ಸ್ಟಾರ್ಟ್ ಆದರೆ ಅವನು ಅಲ್ಲೇ ಸ್ಕೂಲಿಗೆ ಸೇರಿಸ್ಕೋತೀನಿ ಅಷ್ಟೇ. ಇವತ್ತು ಡೆಮೋ ಕ್ಲಾಸಸ್ ನಡೀತು, ಅದಾದಮೇಲೆ ನೆಕ್ಸ್ಟ್ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟೇ ಇವತ್ತಿನ ಸರ್ಪ್ರೈಸ್. ನಾನು ಟೀಚಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಟೀಚರಾಗಿ ಸ್ಕೂಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.